ಧರ್ಮ ಸಂಘರ್ಷದಿಂದ ಬೆಂಗಳೂರು ಅಭಿವೃದ್ಧಿ ಕುಂಠಿತ ಐಟಿಬಿಟಿ ಕಂಪನಿಗಳಿಗೆ ತೊಂದರೆ ಆಗುತ್ತಿದೆ ಅನ್ನುವ ಚರ್ಚೆಯ ಬೆನ್ನಲ್ಲೇ ನಮ್ಮಲ್ಲಿಗೆ ಬನ್ನಿ ಅಂತ ತೆಲಂಗಾಣ ತಮಿಳುನಾಡು ಆಹ್ವಾನ ಕೊಟ್ಟಿವೆ ಇಷ್ಟಾದರೂ ನಮ್ಮ ರಾಜಕಾರಣಿಗಳು ಮಾತ್ರ ಸಮಸ್ಯೆ ಬಗೆಹರಿಸದೆ ನೀನಾ ನಾನಾ ಅಂತಿದ್ದಾರೆ ಉದ್ಯಮಿಗಳಿಗೆ ಆತಂಕ ಸೃಷ್ಟಿಸಿದ ಧರ್ಮ ಸಂಘರ್ಷ ಕರ್ನಾಟಕ ಬಿಟ್ಟು ಬನ್ನಿ ಅಂತ ತೆಲಂಗಾಣ ತಮಿಳುನಾಡು ಆಹ್ವಾನ ಉದ್ಯೋಗಕ್ಕೆ ಕತ್ತರಿ ಬೀಳುವ ಆತಂಕದಲ್ಲಿ ಸಾವಿರಾರು ಉದ್ಯೋಗಿಗಳು ಸಮಸ್ಯೆ ಬಗೆಹರಿಸದೆ ರಾಜಕಾರಣಿಗಳ ಕೆಸರೆರಚಾಟ ಕಳೆದ 2 ವರ್ಷದಿಂದ ಇನ್ವೆಸ್ಟ್ಮೆಂಟ್ ಬಂದಿಲ್ಲ ಕಳೆದ 2 ವರ್ಷದಿಂದ ಇನ್ವೆಸ್ಟ್ಮೆಂಟ್ ಬಂದಿಲ್ಲ ಕರ್ನಾಟಕವನ್ನ ತೆಲಂಗಾಣ ಕಂಪೇರ್ ಮಾಡೋದಾಗ್ಲಿ ಬೆಂಗಳೂರನ್ನ ಹೈದರಾಬಾದ್ ಕಂಪೇರ್ ಮಾಡೋದಾಗ್ಲಿ ಅತ್ಯಂತ ಹಾಸ್ಯಾಸ್ಪದ ಕಿರಣ್ ಮಜುಂದಾರ್ ಶಾ ಧರ್ಮ ಸಂಘರ್ಷ ಉದ್ಯಮಕ್ಕೆ ಹೊಡೆತ ಬೀಳುತ್ತೆ ಅಂದ್ರು ಹಲವು ಉದ್ಯಮಿಗಳು ಬಯೋಕಾನ್ ಮುಖ್ಯಸ್ಥೆ ಮಾತಿಗೆ ಬೆಂಬಲಿಸಿದ್ರು ಸಿಕ್ಕಿದ್ದೆ ಚಾನ್ಸ್ ಅಂತ ತೆಲಂಗಾಣ ತಮಿಳುನಾಡು ಸಚಿವರು ಕರ್ನಾಟಕದಿಂದ ಗಂಟು ಮೂಟೆ ಕಟ್ಕೊಂಡು ಬನ್ನಿ ಅಂತ ನಿನ್ನೆ ಕರೆ ಕೊಟ್ಟಿದ್ರು ಇದಕ್ಕೆ ಡಿಕೆ ಶಿವಕುಮಾರ್ ನೆಕ್ಸ್ಟ್ ನಮ್ಮ ಸರ್ಕಾರ ಬರುತ್ತೆ ನಿಮಗೆ ಅಂತಹ ಅವಕಾಶ ಕೊಡಲ್ಲ ಅಂತ ಟ್ವೀಟ್ ಮಾಡಿದ್ರು ಉದ್ಯಮಿಗಳೇ ಆತಂಕ ಹೊರ ಹಾಕಿದಾಗ ಕರೆದು ಮಾತಾಡೋದು ಬಿಟ್ಟು ಬೊಮ್ಮಾಯಿ ಸರ್ಕಾರ ನೀನಾ ನಾನಾ ಅಂತ ಸವಾಲ್ ಹಾಕೊಂಡು ಕೂತಿದೆ 2023 ಕ್ಕೆ ನಮ್ಮ ಸರ್ಕಾರ ಬರುತ್ತೆ ಅಂತ ಡಿಕೆ ಶಿ ಟ್ವೀಟ್ ಹಾಕಿದ್ದಕ್ಕೆ ಬಿಜೆಪಿ ಸಿಟ್ಟಾಗಿದೆ 2023 ಕ್ಕೆ ಕಾಂಗ್ರೆಸ್ ಪಕ್ಷಾನು ಗಂಟುಮೂಟೆ ಕಟ್ತೀರಿ ಇದು ಡಬಲ್ ಇಂಜಿನ್ ಸರ್ಕಾರ ಅಂತ ಅಶ್ವಥ್ ನಾರಾಯಣ್ ಸಚಿವ ಸುಧಾಕರ್ ಟ್ವೀಟ್ ಮಾಡಿದ್ದಾರೆ ಇನ್ನು ಸಿದ್ದರಾಮಯ್ಯ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಕ್ಲಾಸ್ ತಗೊಂಡ್ರೆ ಸಿಎಂ ಬೊಮ್ಮಾಯಿ ಉದ್ಯಮಿಗಳು ಬೆಂಗಳೂರು ಬಿಡಲ್ಲ ಇದು ಹಾಸ್ಯಾಸ್ಪದ ಅಂತಾರೆ 2 ವರ್ಷದಿಂದ ಯಾರು ಬಂದಿಲ್ಲ ಇರೋರು ಜಾಗ ಬಿಡ್ತಿದ್ದಾರೆ ಸಮಾಜದಲ್ಲಿ ಎಲ್ಲರೂ ಕೂಡ ಸಾಮರಸ್ಯದಿಂದ ಬದುಕಿದ್ರೆ ರಾಜ್ಯ ಅಭಿವೃದ್ಧಿ ಆಗುತ್ತೆ ಇನ್ವೆಸ್ಟ್ಮೆಂಟ್ ಗಳು ಬರ್ತವೆ ಇನ್ವೆಸ್ಟ್ಮೆಂಟ್ ಬಂದ್ರೆ ಉದ್ಯೋಗ ಸೃಷ್ಟಿ ಆಗುತ್ತದೆ ಕಾನೂನು ಸುವ್ಯವಸ್ಥೆ ಇಲ್ಲದೇ ಹೋದ್ರೆ ಯಾವ ಉದ್ಯೋಗಗಳು ಕೂಡ ಸೃಷ್ಟಿ ಆಗಲ್ಲ ಇನ್ವೆಸ್ಟ್ಮೆಂಟ್ ಬರಲ್ಲ ಕಳೆದ 2 ವರ್ಷದಿಂದ ಇನ್ವೆಸ್ಟ್ಮೆಂಟ್ ಬಂದಿಲ್ಲ ಇರಾ ಕಂಪನಿಗಳು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದಾವೆ ಇದಕ್ಕೆ ಯಾರು ಕಾರಣ ನಮ್ಮವರು ಸರಿ ಇದ್ರೆ ಅವರು ಯಾಕೆ ಮಾತಾಡ್ತಾರೆ ಮೊದಲು ನಿಮ್ಮ ಮನೆ ಸರಿಪಡಿಸ್ಕೊಳ್ಳಿ ನಿಮ್ಮ ಮನೆ ಸರಿಪಡಿಸ್ಕೊಂಡಿದ್ರೆ ಯಾವನು ಗಳೈರೇ ಬರಲ್ಲ ಅಕ್ಕಪಕ್ಕದವರು ನೀವು ಮನೆ ನೆಟ್ಟಿಗಿಟ್ಕೊಳ್ಳದೆ ಮನೆ ಹಾಳು ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಕಾಯ್ತಾ ಇರ್ತಾನೆ ಬಾಯಿನಿಂದ ನೀವು ಬಯ್ಯೋದ್ರಿಂದ ಯಾವುದೇ ಕಾರಣಕ್ಕೂ ಅವ್ರನ್ನ ತಡೆಯಕ್ಕಾಗಲ್ಲ ನಮ್ಮ ಮಾತಲ್ಲಿ ನಂಬಿಕೆ ಇಲ್ಲ ಅಂದ್ರೆ ಸರ್ವೆ ಮಾಡಿಸಿ ಇಲ್ಲಿ ಶಾಪ್ ಬೆಳಗ್ಗೆ ಇದ್ರೆ ಅಶಾಂತಿ ಆಗ್ತಾ ಇದೆ ಇನ್ವೆಸ್ಟ್ಮೆಂಟ್ ಯಾರು ಬರುತ್ತಿಲ್ಲ ಫೈಟ್ ವಿತ್ ನೈಬರಿಂಗ್ ಸ್ಟೇಟ್ ಅವರು ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ ನಾವು ನಮ್ಮ ಡ್ಯೂಟಿ ಮಾಡ್ತಾ ಇದ್ದೇವೆ ನೀವು ಕೆಲವು ಸಂದರ್ಭದಲ್ಲಿ ಎಂತೆಂತ ಇನ್ವೆಸ್ಟರ್ಸ್ ಅಲ್ಲಿ ಹೋಗಿ ಏನ ನಮ್ಮ ಕರ್ನಾಟಕದವರಲ್ಲಿ ಹೋಗಿ ಎಷ್ಟು ಹೋಗಿ ಒಂದು ಸರ್ವೆ ಮಾಡಕ್ಕೆ ಹೇಳಿ ಮಾಡಿ ಇರೋಂಥ ಕಾರ್ಯ ಮಾಡ್ಕೊಂಡಿದ್ದಾರೆ ನಮ್ಮ ಮಂತ್ರಿಗಳು ಅಲ್ಲಿ ಹೋಗಿ ಏನಾಗ್ತಾ ಇದೆ ಅಂತ ಕಣ್ಣಲ್ಲಿ ಸರ್ವೆ ಮಾಡ್ಕೊಂಡು ಕಣ್ಣಲ್ಲಿ ನೋಡ್ಕೊಂಡು ಬರಕ್ಕೆ ಹೇಳಿ ಆಮೇಲೆ ಮತ್ತೆ ಹೊರ ರಾಜ್ಯದವರ ಟ್ವೀಟ್ ಹಾಸ್ಯಾಸ್ಪದ ಇಡೀ ಜಗತ್ತಿನ ಜನ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಹೈಯೆಸ್ಟ್ ಸ್ಟಾರ್ಟ್ಅಪ್ಸ್ ಬೆಂಗಳೂರಿನಲ್ಲಿದೆ ಹೈಯೆಸ್ಟ್ ಯೂನಿಕಾರ್ನ್ಸ್ ಬೆಂಗಳೂರಿನಲ್ಲಿದೆ ಎಲ್ಲ ಮಿಲಿಯನ್ ಅಂಡ್ ಬಿಲಿಯನ್ ಡಾಲರ್ಸ್ ಇರುವಂತದ್ದು ಬೆಂಗಳೂರಿನಲ್ಲಿದೆ ಇಡೀ ದೇಶದಲ್ಲಿ ಹೈಯೆಸ್ಟ್ ಎಫ್ಡಿಐ 40% ಗಿಂತ ಹೆಚ್ಚು ಎಫ್ಡಿಐ ಕಳೆದ 3 ಕ್ವಾರ್ಟರ್ನಲ್ಲಿ ಸತತವಾಗಿ ಕರ್ನಾಟಕ ನಂಬರ್ 1 ಇದೆ ಹೀಗಾಗಿ ಕರ್ನಾಟಕವನ್ನ ತೆಲಂಗಾಣ ಕಂಪೇರ್ ಮಾಡೋದಾಗ್ಲಿ ಬೆಂಗಳೂರನ್ನ ಹೈದರಾಬಾದ್ ಕಂಪೇರ್ ಮಾಡೋದಾಗ್ಲಿ ಅತ್ಯಂತ ಹಾಸ್ಯಾಸ್ಪದ ನಮ್ಮ ಮನವಿ ಇಷ್ಟೇ ಮೂರೂ ಪಕ್ಷದವರು ರಾಜಕಾರಣ ಮಾಡೋದು ಬಿಟ್ಟು ಉದ್ಯಮಿಗಳನ್ನ ಕರೆದು ಸಭೆ ಮಾಡಲಿ ಆಗ್ತಿರೋ ಸಮಸ್ಯೆಗಳನ್ನ ಬಗೆಹರಿಸಲಿ ಅದನ್ನ ಬಿಟ್ಟು ಇವರಿವರ ಕಚ್ಚಾಟದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ರಾಜ್ಯದಿಂದ ಖಾಲಿಯಾದ್ರೆ ನಿರುದ್ಯೋಗ ತಾಂಡವ ಆಡುತ್ತೆ ಆಗ ರಾಜ್ಯಕ್ಕೆ ನಷ್ಟ ಬ್ಯೂರೋ ರಿಪೋರ್ಟ್ ನ್ಯೂಸ್ 18